हरि ओम यतो जन्माद्यस्य श्रुतिसंयमानैक विषयात् स्वतंत्रस्तंत्रज्ञो गुरुरपि गुरोर्यश्च जगतां विमूढायत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नःप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुकाविदः गुरुश्च मध्वनामा मे वरदोऽस्तु निरन्तरं वाणीते करवण्यम्ब चरणोर्जि सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरुश्रीपादपङ्कजे। ಇವತ್ತು ಬಹಳ ಪರಮಪವಿತ್ರವಾಗಿರುವಂತಹ ದಿವಸ. ಕಾರಣ, ಜೀವೋತ್ತಮರಾಗಿರುವಂತಹ ವಾಯುದೇವರು ಹನುಮಂತ ದೇವರಾಗಿ ಅವತಾರ ಮಾಡಿರುವಂತಹ ಪರ್ವಕಾಲ ಹನುಮಜ್ ಜಯಂತಿ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು. ಈ ಹನುಮ ಜಯಂತಿಯ ಒಂದು ಮಹತ್ವ, ಹನುಮಂತ ದೇವರು ವಾಯುದೇವರು ಹನುಮಂತ ದೇವರಾಗಿ ಅವತಾರ ಮಾಡಲಿಕ್ಕೆ ಕಾರಣ, ಮತ್ತು ವಿಶೇಷವಾಗಿ ಹನುಮಂತ ದೇವರ ವ್ಯಕ್ತಿತ್ವ ಎಂಥದ್ದು, ಜೀವೋತ್ತಮರು ಅಂತ ಅವರನ್ನು ಕರೀತಾರೆ, ಅದಕ್ಕೆ ಕಾರಣ ಏನು, ಇವತ್ತು ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ಭಗವಂತನ ಆಜ್ಞೆಯಾಗಿದೆ, ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರಯಾಂಚಾಂ, ಎಲ್ಲ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪ್ರಾಣೇಶ್ವರ ಪ್ರಾಣಿ ಗಣಪ್ರಣೇತ ಗುರುಸತಾಂ ಕೇಸರಿಣೋ ಗೃಹೇ ಭೂತ್. ಕೇಸರಿ ಅನ್ನೋ ಕಪಿಯಲ್ಲಿ, ಅಂಜನಾದೇವಿಯಲ್ಲಿ ವಾಯುದೇವರು ಅವತಾರವನ್ನು ಮಾಡಿದ್ದಾರೆ. ಅದನ್ನೆಲ್ಲ ವಿಸ್ತಾರವಾಗಿ ಪಂಡಿತಾಚಾರ್ಯರು ಸುಮಧ್ಯ ವಿಜಯದಲ್ಲಿ ತಿಳಿಸ್ತಾರೆ. ಅಂಜನಾ ವ್ರತಮಾಸ್ತಾಯ ಪುತ್ರಂ ಪ್ರಾಪ ಗಿರೀಶ್ವರೇ. ಅಂಜನಾದೇವಿ ವೃಷಭಾದ್ರಿ ಅಂತ ಕರೆಯುವಂತಹದ್ದು ಆ ಪ್ರದೇಶವನ್ನು. ಆ ವೃಷಭಾದ್ರಿಯಲ್ಲಿ 12 ವರ್ಷಗಳ ಕಾಲ ವಿಶಿಷ್ಟವಾಗಿ ತಪಸ್ಸನ್ನು ಮಾಡಿದ್ದಾಳೆ. ಆ ತಪಸ್ಸಿನ ಪ್ರಭಾವದಿಂದ ಹನುಮಂತ ದೇವರು ವಾಯುದೇವರು ಹನುಮಂತ ದೇವರಾಗಿ ಅವತಾರವನ್ನು ಮಾಡಿದ್ದಾರೆ. ಭವಿಷ್ಯೋತ್ತರ ಪುರಾಣದಲ್ಲಿ ವೆಂಕಟೇಶ ಮಹಾತ್ಮೆಯಲ್ಲಿ ಇದನ್ನೆಲ್ಲ ವಿಸ್ತಾರವಾಗಿ ನಾವು ಕಾಣಬಹುದು. ವೃಷಭಾದ್ರಿಗೆ ಅಂಜನಾದ್ರಿ ಅಂತ ಕರೀತಾರೆ. ಇವತ್ತಿನ ತಿರುಪತಿಯ ಕ್ಷೇತ್ರ, ತಿರುಪತಿ ಬೆಟ್ಟ ಅಂತ ಇದೆಯಲ್ಲ, ಅದಕ್ಕೆ 4 ಯುಗಗಳಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ. ಎರಡನೆಯದಾಗಿ ಆ ವೃಷಭಾದ್ರಿ ಅಂಜನಾದ್ರಿ ಅಂತ ಕರೀತಾರೆ. ಅಲ್ಲಿ ಹನುಮಂತ ದೇವರು ಅವತಾರವನ್ನು ಮಾಡಿದ್ದಾರೆ. ವಾಯುದೇವರು ಹನುಮಂತ ದೇವರಾಗಿ ಅವತಾರವನ್ನು ಮಾಡಿದ್ದಾರೆ. ತಸ್ಮಾತ್ ಅಂಜನ ಶೈಲೋಯಂ ಲೋಕೇ ವಿಖ್ಯಾತ ಕೀರ್ತಿಮಾನ್. ಎಷ್ಟು ಸುಂದರವಾಗಿ ತಿಳಿಸ್ತಾರೆ ನೋಡಿ. ಇನ್ನು ವಾಯುದೇವರು ಅವತಾರ ಮಾಡಿದ ಕೂಡಲೇ ಅವರಿಗೆ ಹೆಸರನ್ನಿಟ್ಟಿದ್ದಾರಂತೆ, ಹನುಮಂತ. ಯಾಕೆ ಹನುಮಂತ, ಹನುಮಂತ ಅಂತ ಯಾಕೆ ಕರೀತಾರೆ ಅಂತ ಕೇಳಿದರೆ, ಯೇ ಗುಣಾನಾಮ ಜಗತ್ಪ್ರಸಿದ್ಧ ಎಂತೇಷು ತೇಷು ಸ್ವ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತಮಾಹು. ಸದ್ಗುಣಗಳು ಅಂತ ಎಷ್ಟಿದ್ದಾವೋ ಜಗತ್ತಿನಲ್ಲಿ, ಪ್ರಸಿದ್ಧವಾಗಿರುವಂತಹ ಎಲ್ಲ ಸದ್ಗುಣಗಳು ಅಂತ ಎಷ್ಟಿದ್ದಾವೋ ಅವೆಲ್ಲದಕ್ಕೂ ಉತ್ತಮ ನಿದರ್ಶನ, ಉತ್ತಮ ಉದಾಹರಣೆ ಯಾರು ಅಂತ ಕೇಳಿದರೆ ಅವರು ಹನುಮಂತ ದೇವರು. ಆದ್ದರಿಂದ ಅವನನ್ನು ಹನುಮಾನ್ ಹನುಮಂತ ಅಂತ ಕರೀತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಪರಾಕ್ರಮೋತ್ಸಾಹ ಮತಿಪ್ರತಾಪೈ ಸೌಂದರ್ಯ ಮಾಧುರ್ಯ ದಯಾನಯೈಶ್ಚ ಗಾಂಭೀರ್ಯ ಚಾತುರ್ಯ ಸುವೀರ್ಯ ಧೈರ್ಯೈರ್ ಹನುಮತಃ ಕೋ ಹ್ಯಧಿಕಸ್ತ್ರಿಲೋಕ್ಯಾಂ. ಪರಾಕ್ರಮ ಆಗಿರ್ಬೋದು, ಧೈರ್ಯ ಆಗಿರ್ಬೋದು, ಶೌರ್ಯ ಆಗಿರ್ಬೋದು, ವಾಗ್ಮಿತೆ ಆಗಿರ್ಬೋದು, ಸುಂದರತೆ ಆಗಿರ್ಬೋದು, ಹನುಮಂತನಿಗೆ ಸಮನಾದ ವ್ಯಕ್ತಿ 3 ಲೋಕದಲ್ಲಿ ಇಲ್ಲ. ವಾಲ್ಮೀಕಿಗಳು ಹೇಳುವಂತಹ ಮಾತು, ವಾಯುದೇವರ ಒಂದು ಮಹತ್ವ ಅಷ್ಟಿದೆ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೆ ಧೃತಿಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೋಂಚನಾನ್ಯೋ ಹನುಮಸ್ಸಮಾನಃ ಭುವಾನ್ ಕದಾಚಿತ್ ಕ್ವಚಕಶ್ಚ ನೀವಾ. ಜ್ಞಾನ ಆಗಿರ್ಬೋದು, ವಿರಾಗ ಆಗಿರ್ಬೋದು, ಧೈರ್ಯ ಸ್ಥೈರ್ಯ ಆಗಿರ್ಬೋದು, ಎಲ್ಲದರಲ್ಲೂ ಹನುಮಂತ ದೇವರನ್ನು ವೀರ್ಸೋರು ಇಡೀ 3 ಲೋಕದಲ್ಲೇ ಇಲ್ಲ ಅಂತಾರೆ. ಅಂತಹ ಅತ್ಯದ್ಭುತವಾದ ವ್ಯಕ್ತಿತ್ವ ಅದು ವಾಯುದೇವರದು.
ಹನುಮಂತ ಹನುಮಂತ ಅಂತ ಯಾಕೆ ಕರೀತಾರೆ ಅಂತ ಕೇಳಿದರೆ, ಹನುಮಾನ್ ಅನ್ನೋ ಶಬ್ದಕ್ಕೆ ಬಹಳಷ್ಟು ಅರ್ಥಗಳಿದ್ದಾವೆ. ಒಂದೆರಡು ಅರ್ಥವನ್ನು ನೋಡೋದಾದರೆ, ಹನುರಸ್ಯ ಅಸ್ತಿ ಇತಿ ಹನುಮಾನ್ ಅಂತ ವಿಗ್ರಹವನ್ನು ಮಾಡಿಕೊಂಡ್ರೆ, ಹನಹಿಂಸಾ ಗತ್ಯೋಹೋ ಅನ್ನೋ ಧಾತುಪಾಠವನ್ನು ತೆಗೆದುಕೊಂಡ್ರೆ ಗತಿ ಗತಿ ಅಂತ ಅರ್ಥ ಇದೆ. ಗತಿಮಾನ್, ಗತಿ ಅಂದರೆ ಜ್ಞಾನ. ಏ ಗತ್ಯರ್ಥಕಾಹ ತೇ ಜ್ಞಾನಾರ್ಥಕಾಹ ಅಂತ ಇದೆ. ಅದನ್ನು ಇಲ್ಲಿ ಅನುಸರಣೆ ಮಾಡಿದರೆ ಜ್ಞಾನವನ್ನು, ಜ್ಞಾನವಾನ್ ಹನುಮಾನ್ ಅಂದರೆ ಜ್ಞಾನವಾನ್, ಜ್ಞಾನವನ್ನು ನೀಡೋವಂಥವ್ ತತ್ವಜ್ಞಾನದ ಮೂರ್ತಿ ಜೀವೋತ್ತಮರಾಗಿರುವಂಥವರು ಜ್ಞಾನಾದಿ ಸರ್ವಗುಣವಾನ್ ಅಂತ ಅರ್ಥವನ್ನು ಮಾಡಬಹುದು. ಹನು ಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತ ಐತರೆಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ. ಅಂತಹ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ ಹನುಮಂತ ದೇವರದು. ರಾಮದೇವರನ್ನು ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ ಹನುಮಂತ ದೇವರು. ಎಂತಹ ಸ್ತೋತ್ರ, ಅತ್ಯದ್ಭುತವಾದ ಸ್ತೋತ್ರ. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಶರಣಾರವಿಂದಂ ನಮಾಮಿ ನಾಥೇತಿ ನಮಂತರೇಮೇ. ಭಗವಂತ ನಿನಗೆ ಪುನಃ ಪುನಃ ನಮಸ್ಕಾರವನ್ನು ಮಾಡ್ತೀನಿ. ಯಾಕೆ ಅಂದರೆ ಇಡೀ ಜಗತ್ತಿನ ಸ್ವಾಮಿಯಾಗಿರುವಂಥವನು, ನಿನ್ನ ಚರಣಕಮಲಗಳಿಗೆ ಯಾವಾಗಲೂ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳಿ ಕಿಂಪುರುಷ ಖಂಡದಲ್ಲಿ ಅದ್ಯಾಪಿ ರಾಮನಾಮವನ್ನು ಸ್ಮರಣೆ ಮಾಡ್ತಾ ಇರುವಂಥವರು ಹನುಮಂತ ದೇವರು. ಭಗವಂತ ಹನುಮಂತ ದೇವರ ಈ ಸೇವೆಗೆ ಭಗವಂತ ಏನು ಮಾಡಿದ್ದಾನೆ, ಸಹಭೋಗವನ್ನೇ ಕೊಟ್ಟಿದ್ದಾನೆ ಹನುಮಂತ ದೇವರ ಆ ವಿಶೇಷವಾದ ವ್ಯಕ್ತಿತ್ವಕ್ಕೆ. ಹಾಗಾದರೆ ಹನುಮಂತ ದೇವರಿಗೆ ಇಷ್ಟೊಂದು ಶಕ್ತಿ ಸಾಮರ್ಥ್ಯ ಬರಲಿಕ್ಕೆ ಕಾರಣ ಏನು? ಒಂದೆರಡು ಅಂಶವನ್ನು ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ವಾಯುದೇವರು ಹನುಮಂತ ದೇವರಾಗಿ ಅವತಾರವನ್ನು ಮಾಡಿದ್ದಾರೆ. ವಾಯುದೇವರ ವ್ಯಕ್ತಿತ್ವವನ್ನು ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ವಿಸ್ತಾರವಾಗಿ ತಿಳಿಸ್ತಾರೆ. ಹನುಮಂತ ದೇವರಾಗಿ ಅವತಾರವನ್ನು ಮಾಡಿದ ವಾಯುದೇವರಿದ್ದಾರಲ್ಲ, ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳ್ತಾರೆ. ಎಲ್ಲ ಇಂದ್ರಿಯಗಳಲ್ಲಿ ಅಭಿಮಾನಿ ದೇವತೆಗಳಿದ್ದಾರೆ. ಕಣ್ಣಿಗೆ ಸೂರ್ಯಚಂದ್ರರು, ಕಿವಿಗೆ ಶ್ರವಣ ದೇವತೆಗಳಿದ್ದಾರೆ, ಕಾಲಿಗೆ ಜಯಂತ ಇದ್ದಾನೆ, ಮನಸ್ಸಿಗೆ ರುದ್ರದೇವರು ಅಭಿಮಾನಿಯಾಗಿದ್ದಾರೆ, ಚಂದ್ರ ಇದ್ದಾನೆ. ಹೀಗೆ ಎಲ್ಲ ದೇವತೆಗಳಿಗೂ ನಿಯಾಮಕರಾಗಿರುವಂಥವ್ರು ವಾಯುದೇವರು. ಸರ್ವೇಂದ್ರಿಯಾಭಿಮಾನಿಸ್ತಾ ಮುಖ್ಯ ಪ್ರಾಣಸ್ಥ ವಿಷ್ಣುನಾ, ಎಲ್ಲ ದೇವತೆಗಳಲ್ಲಿ ಇದ್ದು ಕಾರ್ಯವನ್ನು ಮಾಡಿಸುವಂಥವ್ರು. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತೈತರೇಯ ಉಪನಿಶಾಂತಿ ಮಂತ್ರದಲ್ಲಿ ಬರುವಂತಹ ಮಾತು. ಮುಂದೆ ಈ ವಾಯುದೇವರು ಬ್ರಹ್ಮದೇವರ ಪದವಿಯನ್ನು ಪಡೆಯುವಂಥವ್ರು. ಹಾಗಾದರೆ ಈ ವಾಯುದೇವರ ವ್ಯಕ್ತಿತ್ವ ಎಂಥದ್ದು ಅಂತ ಕೇಳಿದರೆ, ಯಾವುದೇ ಮೊದಲನೇ ವ್ಯಕ್ತಿತ್ವ ಹೇಳ್ತಾರೆ, ಯಾವುದೇ ಕೆಲಸವನ್ನು ಮಾಡಿದರೂ ಕರತಲೇಕಲು ಕಂದುಕ ವತ್ಸದ ಸಕಲಯ ಕಲಯ ಸಹವಿದ್ಯೆಯ, ಎಲ್ಲವನ್ನು ಕೇವಲ ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡುವಂಥವ್ರು. ಅದು ಅವರ ವಿಶೇಷವಾದ ವ್ಯಕ್ತಿತ್ವ, ಮೊದಲನೇ ಗುಣ. ಇನ್ನು ಎರಡನೆಯದ್ದು, ಚೇತನಾಚೇತನ ಜಗತ್ತಿನೊಳು ಆತತನು ತಾನಾಗಿ ಲಕುಮಿ ನಾಥ ಸರ್ವರೊಳಿಪ್ಪ ತದ್ರೂಪಗಳ ಧರಿಸಿ ಅಂತ ಹೇಳದ ಹಾಗೆ ಹರಿಕಥಾಮೃತ ಸಾರದಲ್ಲಿ, ಲೋಕಾನಾಂ ಚೈವ ವೇದಾನಾಂ ಸರ್ವೇಷಾಂ ಪ್ರಾಣಿನಾಮಪಿ ಸರ್ವಸ್ಯಾಧಿಪತಿರ್ ಬ್ರಹ್ಮ, ಎಲ್ಲ ಜೀವರಲ್ಲಿ ನಿಯಾಮಕರಾಗಿರುವಂಥವರು ವಾಯುದೇವರು. ಅದೇ ಅವರ ಒಂದು ವಿಶೇಷವಾದ ವ್ಯಕ್ತಿತ್ವ. ಸರ್ವಜೀವಾಭಿಮಾನೀತು ಬ್ರಹ್ಮೈವ ಹಿ ಚತುರ್ಮುಖ. ವಾಯುದೇವರು ಇದ್ದದ್ದಕ್ಕೆ ನಮಗೆ ಜೀವಿಗಳು, ಜೀವ ಅಂತ ಕರೀತಾರೆ. ಜೀವ ಇರೋದಕ್ಕೆ ನಮಗೆಲ್ಲ ಜೀವಿಗಳು, ಪ್ರಾಣಿಗಳು ಅಂತ ಕರೀತಾರೆ, ಪ್ರಾಣ ಇರೋದರಿಂದ. ಇಷ್ಟೇ ಅಲ್ಲದೆ ಸುಷುಪ್ತೆಯಲ್ಲಿ ನಿಯಾಮಕನಾಗಿರುವಂಥವ್ರು. ಎಷ್ಟೆಲ್ಲ ಹೇಳ್ತಾರೆ ಅಂದರೆ, ಬ್ರಹ್ಮಾಂಡದ ಒಳಗೆ ಹೊರಗೆ ಇದ್ದು ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡುವಂಥವ್ರು. ಕೂರ್ಮರೂಪದಿಂದ ಇಡೀ ಬ್ರಹ್ಮಾಂಡವನ್ನು ಎತ್ತಿ, ವಿಷ್ಣುಕೂರ್ಮ ಮೊದಲಿದೆ, ಅದರ ಮೇಲೆ ವಾಯುದೇವರು ವಿಷ್ಣುಕೂರ್ಮದ ನಂತರ ವಾಯುಕೂರ್ಮದಿಂದ ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ್ದಾರೆ. ಅದು ನಮ್ಮ ವಾಯುದೇವರ ವಿಶೇಷವಾದ ವ್ಯಕ್ತಿತ್ವ. ಇದರ ಜೊತೆಗೆ ನಾವು ಬಹಳ ಯಾವಾಗಲೂ ಸ್ಮರಣೆ ಮಾಡಬೇಕಾಗಿರುವಂತಹ ವಾಯುದೇವರ ಎಲ್ಲ ಅನುಗ್ರಹ ಮಾಡ್ತಾರೆ ವಾಯುದೇವರು. ಅದರಲ್ಲಿ ಇದು ಮುಖ್ಯವಾದದ್ದು ಏನು ಅಂದರೆ, ಉಸಿರಾಟ. ನಾವೇನು ಉಸಿರಾಡ್ತಾ ಇದ್ದೀವಲ್ಲ, 21,600 ಹಂಸ ಮಂತ್ರವನ್ನು
ಪ್ರತಿನಿತ್ಯ ಜಪ ಮಾಡಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಆ ಪ್ರಾಣದೇವರು ನಮ್ಮಲ್ಲಿ ಇದ್ದು ಈ ಕೆಲಸವನ್ನು ಮಾಡೋದ್ರಿಂದನೇ ನಾವೆಲ್ಲ ಬದುಕಿದ್ದೀವಿ. ವಿಜಯದಾಸರು ಹೇಳ್ತಾರೆ ಪದ್ಯದಲ್ಲಿ, 21,500 ಅಪ್ರತಿಮ ಹಂಸ ಮಂತರ ತಪ್ಪದೆ ದಿನ ದಿನ ಒಪ್ಪು ಬಂದದಿ ಜಪಿಸಿ ತಪ್ಪಿ ಸೋಭವ ಸಮೀಪದಿ ಜೀವಕೆ ಅಪ್ಪನ ನದಿ ಪುಣ್ಯವಪ್ಪಂದೆ ಕರುಣಿಸೋ ಕಪ್ಪು ವರ್ಣನ ಕೂಡ ಒಪ್ಪಿಸಿ ಪಾಲಿಸೋ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ. ಉಸಿರಾಟ ಸರಿಯಾದ ಸಮಯಕ್ಕೆ ಸರಿಯಾಗಿ ಅದು ನಡೀತಾ ಇರ್ತದೆ. 24 ಗಂಟೆ ನಮಗೆ ಊಟ ಬೇಕಾಗಿಲ್ಲ, 24 ಗಂಟೆ ನಮಗೆ ನಿದ್ದೆ ಬೇಕಾಗಿಲ್ಲ, 24 ಗಂಟೆ ಯಾವ ವಸ್ತುಗಳು ಕೊಟ್ಟರು ಯಾರೂ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ 24 ಗಂಟೆ ಉಸಿರಾಟವನ್ನು ಆಡಲೇಬೇಕು. ಅಂತರಂಗದ ಉಸಿರ ಹೊರಗೆ ಬಿಟ್ಟು ಅಂತರಂಗಕ್ಕೆ ಸೇರುವ ಪಂಥದಾಳು ನೀನೇ ಕಂತು ಜನಕನಲ್ಲಿ ಮಂತ್ರಿಗೆ ನೀಸಿ ಸರ್ವಂತರ್ಯಾಮಿಯಾಗಿ ನಿಂತು ನಾನಾ ಬಗೆಯ ತಂತು ನಡೆಸುವ ಹೊಂದಕಾರಿ ಗುಣವಂತ ಬಲಾಢ್ಯ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ. ಪ್ರಾಣದೇವರು ನಮ್ಮಲ್ಲಿ ಇದ್ದು ಪ್ರತಿನಿತ್ಯ ಹಂಸ ಮಂತ್ರವನ್ನು ಜಪ ಮಾಡಿ, ಮುಖ್ಯ ಪ್ರಾಣೀನ ಮಧ್ಯೇಹೇ ಮಂತ್ರತ್ರಯ ಜಪಸ್ಸದ ಅನುಗ್ರಹಾಯ ಮೇ ವಿಷ್ಣೋ ಪ್ರೀತಯೇ ಕ್ರಿಯತೆ ಹಿ ಸಹ. ಆಚಾರ್ಯರು ತಿಳಿಸಿರೋ ಹಾಗೆ ಪ್ರತಿನಿತ್ಯ ನಮ್ಮಲ್ಲಿ ನಿಂತು ನಮ್ಮನ್ನು ರಕ್ಷಣೆ ಮಾಡುವಂಥವರು ಪ್ರಾಣದೇವರು. ಅಂತಹವರು ಹನುಮಂತ ದೇವರಾಗಿ ಅವತಾರ ಮಾಡಿರುವಂತಹ ಪರಮ ಮಂಗಳಕರವಾಗಿರುವಂತಹ ದಿವಸ ಇನ್ನು ಎದುರ ಮೇಲೆ ಸಕಲ ವೇದ ಪ್ರತಿಪಾದ್ಯರಾಗಿರುವಂಥವರು ಜೀವೋತ್ತಮರಾಗಿರುವಂತಹ ವಾಯುದೇವರು. ರಮಾನಾರಾಯಣರ ನಂತರ ಸಕಲ ಅಕ್ಷರಗಳಿಂದ ಸಕಲ ವೇದಗಳಿಂದ ಪ್ರತಿಪಾದ್ಯರಾದಂಥವರು ವಾಯುದೇವರು. ಇನ್ನು ಮುಂದಿನ ಗುಣ ಹನುಮಂತ ದೇವರ ವ್ಯಕ್ತಿತ್ವ ಎಂಥದ್ದು ಅಂದರೆ ಎಲ್ಲ ದೇವತೆಗಳಿದ್ದಾರೆ. ಉದಾಹರಣೆಗೆ ಇಂದ್ರ ಇದ್ದಾನೆ, ಅರ್ಜುನನಾಗಿ ಅವತಾರ ಮಾಡಿದ. ಶೇಷದೇವರಿದ್ದಾರೆ, ಲಕ್ಷ್ಮಣನಾಗಿ ಅವತಾರ ಮಾಡಿದರು, ಬಲರಾಮನಾಗಿ ಅವತಾರ ಮಾಡಿದ್ರು. ಅವತಾರ ಮಾಡಿದಂತಹ ಸಂದರ್ಭದಲ್ಲಿ ಮೂಲವಾಗಿರುವಂತಹ ಶಕ್ತಿ ಹ್ರಾಸವಾಗಿದ್ದದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ವಾಯುದೇವರಿಗೆ ಹಾಗಿಲ್ಲ. ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಇದೆಯೋ ಅದೇ ಶಕ್ತಿ ಹನುಮಂತ ದೇವರಾದಾಗ, ಭೀಮಸೇನ ದೇವರಾದಾಗ ಮತ್ತು ಮಧ್ವಾಚಾರ್ಯರಾದಾಗ ಪೂರ್ಣವಾದ ಶಕ್ತಿ. ಹನುಮಂತ ದೇವರಾದಾಗಂತೂ ನಮಗೆ ಭಾಳ ಚೆನ್ನಾಗಿ ಗೊತ್ತು, ರಾಮಾಯಣವನ್ನು ಕೇಳಿರೋರಿಗೆ ಗಂಧಮಾದನ ಪರ್ವತವನ್ನು ಎತ್ತಿದಂತಹ ಶಕ್ತಿ ಸಾಮರ್ಥ್ಯ, ವಿಸ್ತಾರವಾಗಿರುವಂತಹ ಆ ಸಮುದ್ರವನ್ನು ದಾಟಿದಂಥದ್ದು ಒಂದೇ ಎರಡೇ, 100 ಉದಾಹರಣೆಯನ್ನು ಕೊಡಬಹುದು. ಭೀಮಸೇನನಾದಾಗೂ ಬೇಕಾದಷ್ಟು ಬಂಡಿ ಅನ್ನವನ್ನು ಉಂಡಿತು ಕೂಸು ಅಂತ ನಾವು ದಾಸರಾಯರ ಪದ್ಯದಲ್ಲಿ ಕೇಳ್ತೀವಿ. ಜರಾಸಂಧ, ಮಹಾಮಹಾ ದುಶ್ಯಾಸನ ಎಲ್ಲರನ್ನ, ಕಿರ್ಮೀರ ಬಕ ಇವರೆಲ್ಲರನ್ನ ಸಂಹಾರ ಮಾಡಿದಂಥವರು ಭೀಮಸೇನ ದೇವರು. ಇಷ್ಟೇ ಅಲ್ಲ, ಮಧ್ವಾಚಾರ್ಯರಾದಂಥ ಸಂದರ್ಭದಲ್ಲೂ ಸನ್ಯಾಸಿ ಧರ್ಮವನ್ನು ಪಾಲನೆ ಮಾಡ್ತಾ ತಮ್ಮ ಬಲವನ್ನು ಪ್ರದರ್ಶನ ಮಾಡಿದ್ದನ್ನು ನಾವು ಕಾಣ್ತೀವಿ. ಏಕಹಸ್ತೇನ, ಒಂದೇ ಕೈಯಿಂದ ಎತ್ತಿರುವಂತಹ ಶಿಲೆ ಇವತ್ತು ನಾವು ಮಧ್ವಾಚಾರ್ಯರು ಎತ್ತಿದ್ದನ್ನು ನಾವು ಕಾಣ್ತೀವಿ. ಅಂತಹ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ ಹನುಮಂತ ದೇವರದು. ಇಷ್ಟೇ ಅಲ್ಲದೆ ಬಹಳ ಮುಖ್ಯವಾದ ವಿಷಯ, ಮೋಕ್ಷವನ್ನು ನೀಡುವಂಥವರು ಭಗವಂತನ ನಂತರ ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಮೃತೋ ವಾಯುರುದ್ದಿಷ್ಟ ನಿತ್ಯ ಜ್ಞಾನಾತ್ಮಕತ್ವದ ಅಂತ ಹೇಳದ ಹಾಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಭಾಷ್ಯದಲ್ಲಿ ಮೋಕ್ಷವನ್ನು ನೀಡುವಂತಹ ದೇವತೆ ಅದು ಹನುಮಂತ ದೇವರು. ಇನ್ನು ಭಗವಂತನನ್ನು ಉಪಾಸನೆ ಮಾಡಬೇಕು ಅಂದರೆ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳ್ತಾರೆ. ಹನುಮಂತ ದೇವರನ್ನು ಬಿಟ್ಟು ನೀವು ಉಪಾಸನೆ ಮಾಡಿದರೆ ಭಗವಂತ ಸ್ವೀಕಾರ ಮಾಡೋದಿಲ್ಲ. 32 ಲಕ್ಷಣಗಳಿಂದ ಕೂಡಿರುವಂತಹ ಭಗವಂತನ ಆರಾಧನೆಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಶುದ್ಧ ಮೂರುತಿ ಅದು ವಾಯುದೇವರು.
ಇಷ್ಟೇ ಅಲ್ಲದೆ ಸ್ವಚ್ಛ ಸ್ವಚ್ಛಂದ ಮೃತ್ಯು ಅಂತ ವಾಯುಸ್ತುತಿ ಹೇಳ್ತಾ ಇದೆ. ಅವತಾರ ರೂಪಗಳಲ್ಲಿ ವಾಯುದೇವರು ಬಯಸಿದಂತಹ ಸಂದರ್ಭದಲ್ಲಿ ಆ ದೇಹವನ್ನು ತೊರೆದು ಮೂಲ ರೂಪವನ್ನು ಸೇರಬಲ್ಲಂತಹ ಅತ್ಯದ್ಭುತವಾದ ಶಕ್ತಿ ವಾಯುದೇವರಲ್ಲಿ ನಾವು ಕಾಣ್ತಾ ಇದ್ದೀವಿ. ವೇದಗಳೂ ಬಣ್ಣಿಸದಂತಹ ಮಹಿಮೆ ವಾಯುದೇವರಿಗೆ ಗೊತ್ತಿದೆ. ಅಂತಹ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ ವಾಯುದೇವರದು. ಅಂತಹ ವಾಯುದೇವರನ್ನು ನಾವು ವಿಶೇಷವಾಗಿ ಇವತ್ತು ಆರಾಧನೆಯನ್ನು ಮಾಡಬೇಕು. ವಾಯುದೇವರ ಸ್ತೋತ್ರವನ್ನು ಹೇಳಬೇಕು, ವಾಯುಸ್ತುತಿಯನ್ನು ಹೇಳಬೇಕು. ಆ ವಾಯುಸ್ತುತಿಯನ್ನು ಹೇಳೋದ್ರಿಂದ ಭಗವಂತ ವಿಶೇಷವಾಗಿ ವಾಯುದೇವರಲ್ಲಿ ನಿಂತು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಇನ್ನು ರಾಮಾಯಣದಲ್ಲಿ ವಾಯುದೇವರ ಮಹಿಮೆ ಮತ್ತು ರಾಮದೇವರ ಮಹಿಮೆ ವಿಸ್ತಾರವಾಗಿರುವಂಥದ್ದು. ಅದರಲ್ಲೂ ಕೆಲವೊಂದು ಶ್ಲೋಕಗಳುಂಟು ನಮ್ಮಲ್ಲಿ. ಸಾಮಾನ್ಯವಾಗಿ ಈ ಶ್ಲೋಕಗಳನ್ನು ಪಾರಾಯಣ ಮಾಡೋದ್ರಿಂದ ನಮಗೆ ಬರುವಂತಹ ಕಷ್ಟಗಳ ಒಂದು ಪರಂಪರೆಯನ್ನು ಕಳೆದುಕೊಳ್ಳಬಹುದಾಗಿದೆ. ಅದರಲ್ಲಿ ಮೊದಲನೇ ಶ್ಲೋಕ ರಾಮಾಯಣದಲ್ಲಿ ಬರುವಂಥದ್ದು, ತಥೋ ರಾವಣ ನೀತಾಯಾಹ ಸೀತಾಯಾಹ ಶತ್ರುಘರ್ಷಣ ಯೇಷ ಪದಮನ್ವೇಷ್ಟಂ ಚಾರಣ ಚರಿತೇ ಪತಿ. ಈ ಶ್ಲೋಕವನ್ನು ಒಂದು ಮಂಡಲದ ಪರ್ಯಂತರವಾಗಿ 48 ದಿವಸ ಭಕ್ತಿಯಿಂದ ಅದನ್ನು ಪ್ರಾರ್ಥನೆ ಮಾಡಬೇಕು, ಪಾರಾಯಣ ಮಾಡಬೇಕು. ಅದರಿಂದ ವಿಶೇಷವಾಗಿ ಕಾರ್ಯಸಿದ್ಧಿ ಆಗ್ತಾ ಇದೆ. ಎಷ್ಟೋ ಜನ ಹೇಳ್ತಾರೆ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಆದರೆ ಅದು ಕೈಗೂಡೋದಿಲ್ಲ. ಅದಕ್ಕೆ ಈ ಮಂತ್ರವನ್ನು ಹೇಳಬೇಕು. ವಿಶೇಷವಾಗಿ ಬಾಳೆಹಣ್ಣನ್ನು ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಎರಡನೇದಾಗಿ ಆಪತ್ತು ಪರಿಹಾರ ಆಗಬೇಕು. ನಮಗೆ ಬರುವಂತಹ ಆಪತ್ತೇನಿದೆ ಅದು ಪರಿಹಾರ ಆಗಬೇಕು ಅಂದರೆ ಈ ಶ್ಲೋಕವನ್ನು ಹೇಳಬೇಕು. ಚಂದ್ರಬಿಂಬ ಸಮಾಕಾರಂ ವಾಂಚಿತಾರ್ಥ ಪ್ರದಾಯಕಂ ಹನುಮದರ್ಪಿತ ಮಣಿಂ ಧ್ಯಾಗೇತ್ ಸರ್ವಾರ್ಥ ಸಾಧಕಂ ಅಂತ ಹೇಳಿ, ಧ್ಯಾಗೇತ್ ಸರ್ವಾರ್ಥ ಸಾಧಕಂ ಅನ್ನುವಂತಹ ಈ ಶ್ಲೋಕವನ್ನು ಹೇಳೋದ್ರಿಂದ ವಿಶೇಷವಾಗಿ ಆಪತ್ತು ಪರಿಹಾರ ಆಗ್ತಾ ಇದೆ. ಹನುಮಂತ ದೇವರಿಗೆ 48 ದಿವಸ ಪರ್ಯಂತರವಾಗಿ, ಒಂದು ಮಂಡಲದ ಪರ್ಯಂತರವಾಗಿ ಇದನ್ನು ಶುದ್ಧವಾಗಿ ಸದಾಚಾರದಿಂದ ನಿಷ್ಠೆಯಿಂದ ಗುರುಪದೇಶವನ್ನು ಪಡೆದು ಭಕ್ತಿಯಿಂದ ಜಪ ಮಾಡಿದ್ದೇ ಆದರೆ, ಪಾರಾಯಣ ಮಾಡಿದ್ದೇ ಆದರೆ ಇದು ಫಲವನ್ನು ಕೊಡುವಂಥದ್ದು. ಮೊಸರು ಅನ್ನ, ದದ್ಯನ್ನ ಅಂದರೆ ಮೊಸರು ಅನ್ನ, ಅದನ್ನು ಕೊನೆಯ ದಿವಸ ಸಮರ್ಪಣೆಯನ್ನು ಮಾಡಬೇಕು. ಇನ್ನು ಈ ಶ್ಲೋಕ ಅಂತೂ ಪ್ರಖ್ಯಾತವಾಗಿರುವಂಥದ್ದು, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಯಾವುದೇ ಕೆಲಸ ಮಾಡಲಿಕ್ಕೆ ಹೊರಟರೂ ವಿಘ್ನಗಳು ಜಾಸ್ತಿ, ಬಹಳ ವಿಘ್ನ. ಅದರಲ್ಲೂ ಸತ್ಕಾರ್ಯವನ್ನು ಮಾಡಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ವಿಘ್ನಗಳು ಬರ್ತಾ ಇದ್ದಾವೆ. ಆ ವಿಘ್ನಗಳ ಪರಿಹಾರಕ್ಕೋಸ್ಕರವಾಗಿ ಈ ಮಂತ್ರವನ್ನು ವಿಶೇಷವಾಗಿ ಪಾರಾಯಣ ಮಾಡಬೇಕು. ಆ ಪಾರಾಯಣವನ್ನು ಮಾಡಿ ಹನುಮಂತ ದೇವರ ಮುಖಾಂತರವಾಗಿ ಆ ಶ್ರೀರಾಮಚಂದ್ರನಿಗೆ ಸಮರ್ಪಣೆಯನ್ನು ಮಾಡಬೇಕು. ಕಲ್ಲು ಸಕ್ಕರೆಯನ್ನು ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಮೋಕ್ಷ ಪ್ರಾಪ್ತಿಯಾಗಬೇಕು. ಮೋಕ್ಷ ಅಂದರೆ ಎರಡು ರೀತಿಯ ಅರ್ಥ, ಇಲ್ಲಿ ಪೂರ್ಣವಾದ ಸುಖ, ಅಂತ್ಯದಲ್ಲಿ ಭಗವಂತನ ಮೋಕ್ಷ ಪ್ರಾಪ್ತಿ. ಭಗವಂತ ವಾಸಿಸುವಂತಹ ಆ ವೈಕುಂಠದ ವಾಸವನ್ನು ನಾವು ಅಪೇಕ್ಷೆ ಪಡೋದಾದರೆ ಈ ಶ್ಲೋಕವನ್ನು ಹೇಳಬೇಕು. ಜೊತೆಗೆ ಎಷ್ಟೋ ಜನಕ್ಕೆ ಋಣ ಇದೆ, ಸಾಲವನ್ನು ಮಾಡಿದ್ದಾರೆ, ಆ ಸಾಲ ಪರಿಹಾರ ಆಗಬೇಕು. ಎಲ್ಲರೂ ಸಾಲ ಮಾಡಿದ್ದಾರಂಥೇಳೇ ಹುಟ್ಟಿ ಬಂದಿದ್ದಾರೆ. ಋಷಿ ಋಣ, ದೇವತೆಗಳ ಋಣ, ಪಿತೃ ಋಣ ಅಂತ ನಮಗೆ ಸಾಮಾನ್ಯವಾಗಿ ಕಾಣುವಂಥದ್ದು. ಆ ಎಲ್ಲ ಋಣ ಪರಿಹಾರ ಆಗಬೇಕು. ಹಣದ ಋಣ ಪರಿಹಾರ ಆಗಬೇಕು ಅಂದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಆಪದಾಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಬಹಳ ಪ್ರಖ್ಯಾತವಾಗಿರುವಂತಹ ಶ್ಲೋಕ. ಗುಡಾನ್ನ ಅಂದರೆ ಬೆಲ್ಲ ಸೇರಿಸಿರುವಂತಹ ಅನ್ನವನ್ನು ಆ ಹನುಮಂತ ದೇವರ ಅಂತರ್ಗತನಾಗಿರುವಂತಹ ರಾಮದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಇನ್ನು ಹೃದಯದ ತೊಂದರೆ ಇರ್ತದೆ, ಆರೋಗ್ಯ ಚೆನ್ನಾಗಿರೋದಿಲ್ಲ. ಎಷ್ಟೋ ಜನಕ್ಕೆ ನಾವು ಇವತ್ತು ನಾವು ನೋಡ್ತಾ ಇದ್ದೀವಿ ಉಸಿರಾಟದ ತೊಂದರೆ ಆಗ್ತಾ ಇರ್ತದೆ. ಅಂತಹ ಅವರು ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಶ್ರೀ ಜಾನಕಿ ಶೋಕ ಹರ್ತ ಹರಿರ್ಮರ್ಕಟ ಮರ್ಕಟ ಲಕ್ಷ್ಮಣ ಪ್ರಾಣದಾತ ಚ ಪಾಯಾನ್ಮ ರಾಮಕಿಂಕರ. ಈ ಶ್ಲೋಕವನ್ನು ಮಂಡಲದ ಪರ್ಯಂತರವಾಗಿ ಭಕ್ತಿಯಿಂದ ಪಾರಾಯಣ ಮಾಡಿದ್ದೇ ಆದರೆ ಆ ಹನುಮಂತ ದೇವರ ಅಂತರ್ಗತನಾಗಿರುವಂತಹ ರಾಮದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ವಿಶೇಷವಾಗಿ ಬಾಳೆಹಣ್ಣನ್ನು ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಎಲ್ಲಿ ಕೂತರೂ ಭಯ, ಬಹಳಷ್ಟು ಭಯದಿಂದ ಒದ್ದಾಡ್ತಾ ಇರ್ತಾರೆ.
ಮಾನಸಿಕವಾದ ಸ್ಥಿರತೆ ಇರೋದಿಲ್ಲ. ಅವರು ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು. ಆರ್ತಾನಾಂ ಆರ್ತಿ ಹರ್ತಾರಂ ಭೀತಾನಾಂ ಭೀತಿನಾಶನಂ ದ್ವಿಷತಾಂ ಕಾಲದಂಡಂ ತಂ ರಾಮಚಂದ್ರಂ ನಮಾಮ್ಯಹಂ. ಇದು 48 ದಿವಸ ಪರ್ಯಂತರವಾಗಿ ಮಾಡಬೇಕು, ಭಯ ನಿವಾರಣೆ ಆಗತ್ತೆ. ಮೆಣಸಿನ ಪಾನಕವನ್ನು ರಾಮದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಮಾತು ಚೆನ್ನಾಗಿ ಆಡಲಿಕ್ಕೆ ಬರಬೇಕು, ಮಾತಾಡಿದ್ದು ಬಹಳ ಪ್ರಖ್ಯಾತವಾಗಬೇಕು, ವಾಗ್ಮಿತ್ವ ಬರಬೇಕು ಅಂತ ಅನ್ನೋಂಥವರು ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು. ಮಹಾವ್ಯಾಕರಣಾಂಬೋಧಿ ಮಂಥ ಮಾನ ಸಮಂದರಂ ಸಮಂದಿರಂ ಕವಯಂತಂ ರಾಮಕೀರ್ತ್ಯ ಹನುಮಂತ ಉಪಾಸ್ಮಹೇ. ಹನುಮಂತ ದೇವರು ವಾಗ್ಮಿತೆಯನ್ನು ನೀಡುವಂಥವರು. ಒಳ್ಳೆಯ ವಾಕ್ಚಾತುರ್ಯ ಬರಬೇಕು ಅಂದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು, ತುಪ್ಪವನ್ನು ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಯಾವುದೇ ಕೆಲಸ ಮಾಡಬೇಕಾದ್ರೆ ವಿಘ್ನ ಪರಿಹಾರ ಆಗಬೇಕು, ಜೊತೆಗೆ ನಮಗೆ ಬಂದಿರುವಂತಹ ದುಃಖ ಏನಿದೆ ಅಲ್ಲ ಅದು ಪರಿಹಾರ ಆಗಬೇಕು ಅನ್ನೋಂಥವ್ರು ಈ ಶ್ಲೋಕವನ್ನು ಹೇಳಬೇಕು. ಅಂಜನಾ ನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷ ಹಂತಾರಂ ವಂದೇ ಲಂಕಾ ಭಯಂಕರಂ. ಈ ಶ್ಲೋಕವನ್ನು ಪಾರಾಯಣ ಮಾಡೋದ್ರಿಂದ ದುಃಖ ನಾಶ ಆಗ್ತಾ ಇದೆ. ಅದರಲ್ಲೂ ಬೆಲ್ಲ ಸಹಿತವಾಗಿರುವಂತಹ ನೀರನ್ನು ಆ ಹನುಮಂತ ದೇವರಿಗೆ ರಾಮದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು, ಅದರಿಂದ ನಿಮಗೆ ಬಂದಿರುವಂತಹ ದುಃಖ ನಾಶ ಆಗ್ತಾ ಇದೆ. ಇನ್ನು ಕೊನೆಗೆ ಒಂದು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಹೊರಟಿರ್ತಾರೆ, ಆ ಕೆಲಸ ಪೂರ್ಣವಾಗಿ ಕೈಗೂಡಬೇಕು, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟಿರ್ತಾರೆ, ಆ ಕೆಲಸ ಕೈಗೂಡಬೇಕು ಅಂದರೆ ಈ ಶ್ಲೋಕವನ್ನು ಹೇಳಬೇಕು. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವ್ಯೈ ಚ ತಸ್ಮೈ ಜನಕಾತ್ಮಜಾಯಿ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯಃ. ಈ ಶ್ಲೋಕವನ್ನು ಹೇಳಬೇಕು, ಬೆಲ್ಲ ಸಹಿತವಾಗಿರುವಂತಹ ತುಪ್ಪವನ್ನು ಸಮರ್ಪಣೆ ಮಾಡಬೇಕು. ಹೀಗೆ ಮುಖ್ಯವಾಗಿರುವಂತಹ ಒಂದೆರಡು ಮಂತ್ರಗಳನ್ನು ತಿಳಿಸಿದ್ದೀವಿ. ರಾಮದೇವರ ಅನುಗ್ರಹ ಆಗಬೇಕು ಅಂದರೆ ಹನುಮಂತ ದೇವರ ಅನುಗ್ರಹ ಬೇಕು. ಹನುಮನ ಮತವೇ ಹರಿಯ ಮತವು ಅಂತ ದಾಸರಾಯರು ಹೇಳದ ಹಾಗೆ ಹನುಮಂತ ದೇವರ ಅನುಗ್ರಹ ಇದ್ದರೆ ಮಾತ್ರ ನಿಮಗೆ ಭಗವಂತ ದೊರೆಯಲಿಕ್ಕೆ ಸಾಧ್ಯ. ಅದರಲ್ಲೂ ವಿಶೇಷವಾಗಿ ಹನುಮಂತ ದೇವರ ಉಪಾಸನೆಯನ್ನು ಯಾರು ಮಾಡ್ತಾರೋ ಅವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಹನುಮಂತ ದೇವರ ಅನುಗ್ರಹ ಇಲ್ಲ ಅಂದರೆ ಭಗವಂತ ಅನುಗ್ರಹ ಮಾಡೋದಿಲ್ಲ. ಮುಕುಂದ ಭಕ್ತೇ ಗುರುಭಕ್ತಿ ಜಾಯೈ, ಜೀವೋತ್ತಮರಾಗಿರುವಂಥವ್ರು, ಜಗದ್ಗುರುಗಳಾಗಿರುವಂಥವ್ರು, ಮೂರು ಲೋಕಕ್ಕೆ ಗುರುಗಳಾಗಿರುವಂಥವ್ರು ವಾಯುದೇವರು, ಅವರ ಅನುಗ್ರಹವನ್ನು ಪಡೆದಿದ್ದೇ ಆದರೆ ಭಗವಂತ ಖಂಡಿತವಾಗಿ ಅನುಗ್ರಹ ಮಾಡ್ತಾನೆ. ಇದು ನಮ್ಮ ಇವತ್ತಿನ ಹನುಮಜ್ಜಯಂತಿಯ ಆಚರಣೆಯ ಒಂದು ಸಂಕ್ಷಿಪ್ತವಾದ ಮಾಹಿತಿ.